ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ವಸತಿ ಇಲಾಖೆ ಮೀಟಿಂಗನ್ನು ಕರೆದಿದ್ದರು. ಕಾರಣ ಅಂದರೆ 2015 ಹಿಡ್ಕೊಂಡು 2023ವರೆಗೂ ಸ್ಲಮ್ ಬೋರ್ಡಿಂದ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಆಮೇಲೆ ಅದೇ ಥರ ನಮ್ಮ ರಾಜೀವ್ ಗಾಂಧಿಯಲ್ಲಿ AHP ಸ್ಕೀಮ್ ಅಂತ ಇದೆ, ಅದನ್ನು ಒಂದು 53,000 ಮನೆಗಳು ಒಂದು ಮನೆ ಕೊಡೋಕ್ಕೂ ಸಾಧ್ಯ ಆಗಲಿಲ್ಲ 2015 ಹಿಡ್ಕೊಂಡು 2023ವರೆಗೂ. ಕಾರಣ ಅದಂದರೆ ಈಗ ಒಂದು ಮನೆ ಸ್ಲಮ್ ಬೋರ್ಡ್ದು ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಕಾಸ್ಟ್ ಆಗ್ತದೆ. 7.5 ಲಕ್ಷದಲ್ಲಿ ಕೇಂದ್ರ ಸರ್ಕಾರ 1.5 ಲಕ್ಷ ಸಬ್ಸಿಡಿ ಕೊಡ್ತಾರೆ, ಆಮೇಲೆ ರಾಜ್ಯ ಸರ್ಕಾರ ಜನರಲ್ಲಿದ್ದರೆ 1,20,000 ಸಬ್ಸಿಡಿ ಕೊಡ್ತಾರೆ, SC ST ಇದ್ದರೆ 7 ಲಕ್ಷ ಸಬ್ಸಿಡಿ ಕೊಡ್ತದೆ. ಆವ್ರೇಜ್ ನಾವು ತೊಗೊಂಡ್ರೆ 3 ಲಕ್ಷ ಸಬ್ಸಿಡಿ ಬರ್ತದೆ. ಅಂದರೆ 7.5 ಲಕ್ಷದಲ್ಲಿ 3 ಲಕ್ಷ ತೆಗೆದ್ರೆ 4.5 ಲಕ್ಷ ಉಳಿತದೆ. ಆ 4.5 ಲಕ್ಷ ರೂಪಾಯಿ ಬೆನಿಫಿಷರಿ ಕಟ್ಟಬೇಕಾಗ್ತದೆ. ಅದು 7.5 ಲಕ್ಷ ಕಾಸ್ಟ್ ಏನಿಗೆ ಜಾಸ್ತಿ ಆಗ್ತಾ ಇದೆ ಅಂದರೆ ಕೇಂದ್ರ ಸರ್ಕಾರದವರು 1.5 ಲಕ್ಷ ಸಬ್ಸಿಡಿ ಕೊಡ್ತಾವ್ರೆ. GST ಮುಖಾಂತರ 18% GST ಮುಖಾಂತರ 1,30,000 ರೂಪಾಯಿ ವಾಪಸ್ ತೊಗೊಳ್ತಾವ್ರೆ. ಅಂದರೆ ಹಿಂಗೆ ಕೊಡ್ತಾವ್ರೆ, ಹಿಂದೆಯಿಂದ ಕಿತ್ಕೊಳ್ತಾವ್ರೆ. 1.5 ಲಕ್ಷ ಕೊಡ್ತಾವ್ರೆ ಒಂದು ಮನೆಗಂತ ಸಬ್ಸಿಡಿ, 1.5 ಲಕ್ಷ ಕೊಡ್ತಾವ್ರೆ ಕೇಂದ್ರ ಸರ್ಕಾರದಿಂದ, GST ಮುಖಾಂತರ ವಾಪಸ್ ತೊಗೊಳ್ತಾವ್ರೆ. ಹಾಗಾಗಿ ಟೋಟಲ್ ಸ್ಲಮ್ ಬೋರ್ಡಲ್ಲಿ 1,80,000 ಮನೆ 2015 ಹಿಡ್ಕೊಂಡು 2023ವರೆಗೂ, ಆಮೇಲೆ ರಾಜೀವ್ ಗಾಂಧಿದು 53,000 ಮನೆಗಳು 2015 ಹಿಡ್ಕೊಂಡು 2023ವರೆಗೂ ಒಂದು ಮನೆ ಕೊಡೋಕ್ಕೆ ನಾವು ಸಾಧ್ಯ ಆಗಲ್ಲ. ಕಾರಣ ಅದಂದರೆ ಬೆನಿಫಿಷಿಯರಿಯು 4.5 ಲಕ್ಷ ರೂಪಾಯಿ ಕಟ್ಟಬೇಕಾಗ್ತದೆ. 4.5 ಲಕ್ಷ ರೂಪಾಯಿ ಹೆಂಗೆ ಬಡವ್ರು ಕಟ್ಟೋಕ್ಕೆ ಸಾಧ್ಯ? ಬಡವರಿದ್ದಾರೆ ಅವರು, 4.5 ಲಕ್ಷ ಎಲ್ಲಿ ಕೊಡೋಕ್ಕೆ ಸಾಧ್ಯ? ನಾವು ಕೊಡೋದೇ ಕೇಂದ್ರ ಸರ್ಕಾರದ 1,50,000 ಸಬ್ಸಿಡಿ, ರಾಜ್ಯ ಸರ್ಕಾರ 1,20,000 ಕೊಡ್ತೀವಿ, SC ST ಇದ್ದರೆ 7 ಲಕ್ಷ ಕೊಡ್ತೀವಿ. 4.5 ಲಕ್ಷ ಕೊಡೋಕ್ಕೆ ಕಾರಣ ಆಗಲಿಲ್ಲ, ಕೊಡೋಕ್ಕಾಗ್ತಾ ಇಲ್ಲ ಕಾರಣಕ್ಕೆ ಎಲ್ಲ 7,38,000 ಮನೆಗಳು ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಗಮನಕ್ಕೆ ತಂದು ಈ ಥರ ಬೆನಿಫಿಷರಿ ಕಾರ್ಡ್ ಕೊಡೋಕ್ಕಾಗಲ್ಲ, 4.5 ಲಕ್ಷ ಎಲ್ಲಿ ಕೊಡೋಕ್ಕೆ ಸಾಧ್ಯ? ಅವರು 4.5 ಲಕ್ಷ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಒಂದು ಮನೆಯೂ ನಾವು ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಜನ ಬೀದಿಯಲ್ಲಿದ್ದಾರೆ, ಸ್ಲಮ್ಮಲ್ಲಿ ಹೋದರೆ ಪಾಪ ಜನ ಒಂಥರ ಕಣ್ಣಲ್ಲಿ ನೀರಾಗ್ತಾರೆ. ಸರ್, ನಾವು ಇಷ್ಟು ವರ್ಷ ಆಯಿತು ನಮ್ಮ ಮನೆ ಕಟ್ಕೊಟ್ಟಿಲ್ಲ, ದಯಮಾಡಿ ನಮ್ಮ ಮನೆ ಕಟ್ಕೊಡಿ, ನೀವು ನಾವು ಬೀದಿಯಲ್ಲಿದ್ದೀವಿ, ನೀವು ಬಾಡಿಗೆ ಮನೆಯಲ್ಲಿದ್ದೀವಿ ಅಂತ ಜನ ಕಣ್ಣಲ್ಲಿ ನೀರಾಗ್ತಾರೆ. ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ, ಬೆನಿಫಿಷರಿ ಪೇಮೆಂಟ್ ಕೊಡೋಕ್ಕಾಗಲ್ಲ. ಸ್ಲಮ್ ಬೋರ್ಡಲ್ಲಿ ಅಂದರೆ ಈಗ ಕಂಪ್ಲೀಟ್ ಮಾಡಬೇಕಾದ್ರೆ ಮನೆ 1,80,000 ಮನೆ ಕಂಪ್ಲೀಟ್ ಮಾಡಬೇಕಂದ್ರೆ 55,400 ಕೋಟಿ ಬೇಕಾಗ್ತದೆ. ರಾಜೀವ್ ಗಾಂಧಿದು 53,000 ಮನೆ ಕಂಪ್ಲೀಟ್ ಮಾಡಬೇಕಂದ್ರೆ 1,666 ಕೋಟಿ ಬೇಕಾಗ್ತದೆ. ಏನೇ ಟೋಟಲ್ 8,000 ಕೋಟಿ ಕೊಟ್ಟರೆ ನಾವು ಅದು 7,30,000 ಮನೆ ಕೊಡೋಕ್ಕೆ ಸಾಧ್ಯ ಆಗ್ತದೆ ಅಂತ ಮನೆ ಮುಖ್ಯಮಂತ್ರಿಗಳು ತಮ್ಮ ಮನವಿ ಇಟ್ಟಿದ್ದ ಮೇಲೆ ಮನೆ ಮುಖ್ಯಮಂತ್ರಿಗಳು ನನಗೊಂದು ವಾರ ಕಾಲಾವಕಾಶಗಳು ಏನೋ ಒಂದು ಮಾಡುವ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಖಂಡಿತ ಈಗ ಬಡವ್ರು ನಾವು ಮನೆ ಕೊಡಬೇಕಾಗ್ತದೆ. ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. BJP ಅವರು ಇದಾರಲ್ಲ, ಹೇಳಿ ಅವರು ಒಂದು ಮನೆ ನಾವು ಕೊಟ್ಟಿದ್ದಂಥ ಸಬತ್ ಪಡಲಿ ಅವರು ಸ್ಲಮ್ ಬೋರ್ಡಲ್ಲಿ, AHP ಲಿ, ರಾಜೀವ್ ಗಾಂಧಿಯಲ್ಲಿ ಒಂದು ಮನೆ ಕೊಟ್ಟಿರೋದಂತ ತೋರಿಸ್ಲಿ ಅವರು. ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಅದು ಮನೆಗಳು ಸ್ಯಾಂಕ್ಷನ್ ಆಗಿರೋದು ಯಾವಾಗ? 2015, 2016, 2017, 2018, 2019 ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗಲೇ ಸ್ಯಾಂಕ್ಷನ್ ಆಗಿರೋದು. ಹೊಸ ಮನೆಯೂ ಸ್ಯಾಂಕ್ಷನ್ ಮಾಡ್ಕೊಂಡಿಲ್ಲ ಇವರು. ಹೊಸ ಮನೆಯಲ್ಲಿ ರಾಜೀವ್ ಗಾಂಧಿದಲ್ಲಿ, AHP ದಲ್ಲಿ, ಸಿದ್ದರಾಮಯ್ಯ ಕಾಲದಲ್ಲಿ 42,000 ಮನೆಗಳು ಕೊಟ್ಟಿದ್ದರು. ಇವ್ರ ಕಾಲದಲ್ಲಿ BJP ಕಾಲದಲ್ಲಿ 4 ವರ್ಷದಲ್ಲಿ ಬರೀ 8,000 ಮನೆಗಳು ಕೊಟ್ಟಿರೋದು. ಅಂದರೆ ಯಾವ ಮನೆಯೂ ಹ್ಯಾಂಡ್ ಓವರ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ ಏನಕ್ಕಂದರೆ ಬೆನಿಫಿಷರಿ ಪೇಮೆಂಟ್ ಕಟ್ಟಬೇಕು. 4.5 ಲಕ್ಷ ಬೆನಿಫಿಷರಿ ಎಲ್ಲಿಂದ ತರ್ತಾರೆ ಪಾಪ ಬಡವರು? ಅವ್ರ ಜೀವನ ಮಾಡೋದೇ ಕಷ್ಟ. 4.5 ಲಕ್ಷ ತರೋಕ್ಕಾಗಲಿಲ್ಲ, 8 ವರ್ಷ ಆಗಿದೆ, ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಆಮೇಲೆ ಕೇಂದ್ರ ಸರ್ಕಾರ ಏನು ನಾವು ಬಡವ್ರ ಪರ ಇದೆ ಅಂತ ಹೇಳ್ತಾರೆ. 1.5 ಲಕ್ಷ ಸಬ್ಸಿಡಿ ಕೊಡ್ತಾವ್ರೆ, GST 18% ಹಾಕಿ 1,32,000 ತೊಗೊಳ್ತಾವ್ರೆ. ನಾಮಕೆ ವ್ಯವಸ್ಥೆ ಅಂತ ಕೊಡ್ತಾರದು, ಮುಂದೆಯಿಂದ ಕೊಡ್ತಾವ್ರೆ, ಹಿಂದೆಯಿಂದ ವಾಪಸ್ ತೊಗೊಳ್ತಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಆಶ್ವಾಸನೆ ಕೊಟ್ಟಿದ್ದಾರೆ, ಏನೋ ಮಾಡುವ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿ.